ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಕಟ್ಟುಗುಡಿಯನು ಕೋಡಿಯೇ ಜಗಜಟ್ಟಿಗಳು ನುಗ್ಗಾಯ್ತಲೇ ಜಟ್ಟಿಗಳು ನುಗ್ಗಾಯ್ತಲೇ ನೀ ನೆಟ್ಟ ಸಸಿ ಸುರಕುಜವಲೆ ಕೊಡದೆ ಮನೋರಥವ ಕೊಡದೆ ಮನೋರಥವ ಕೆಟ್ಟುದು ಅಹಿತ ನಿವಾತ ಕವಚರ ತೊಟ್ಟು ಹುಡಿ ಹುಡಿಯಾಯ್ತು ಕೆಟ್ಟುದು ಅಹಿತ ನಿವಾತ ಕವಚರ ತೊಟ್ಟು ಹುಡಿ ಹುಡಿಯಾಯ್ತು ಧನುಜರ ಹುಟ್ಟು ಬರಿದುದು ಧನುಜರ ಹುಟ್ಟು ಒರಿದುದು ಧನುಜರ ಹುಟ್ಟು ಉರಿದುದು ಜಿಯ ಚಿತ್ತೈ ಸೆಳೆದರು ಇಂದ್ರಂಗೆ ಅರ್ಜುನನ ವಿಜಯ ವಾರ್ತೆ ದೇವಲೋಕಕ್ಕೆ ಅಡರಿದೆ. ಕಟ್ಟು ಗುಡಿಯನು, ಗುಡಿ ಎಂದರೆ ದೇವಸ್ಥಾನ ಅಂತಲ್ಲ, ಧ್ವಜ, ಗುಡಿ ಕುಡಿ ಅಂತೆಲ್ಲ ಹೇಳ್ತಾರೆ. ಕೋಡಿಯೇ, ಇದೇನೋ ಅಗ್ಗದ ವಿಷಯವೇ, ಅಂತಿಂಥದ್ದಲ್ಲ. ಜಗಜಟ್ಟಿಗಳು, ದೊಡ್ಡ ದೊಡ್ಡ ಮಲ್ಲರು, ಅಪ್ರತಿಮರಾದಂಥ ಯುದ್ಧ ವಿಶಾರದರು, ಅವರೆಲ್ಲರೂ ನುಗ್ಗಾಯ್ತಲೇ ನೀ ನಟ್ಟ ಸಸಿ ಸುರಕುಜವಲೆ. ಇಂದ್ರನಿಗೆ ಹೇಳ್ತಾ ಇದ್ದಾರೆ ಎಲ್ಲರೂ, ನೀನು ನಟ್ಟಂಥ ಸಸಿ, ನೀನು ಬೆಳೆಸಿದ ಅರ್ಜುನ ಅನ್ನುವಂಥ ಸಸಿ ಇಂದು ಕಾಮಧೇನುವಿನಂತೆ, ಕಲ್ಪವೃಕ್ಷದಂತೆ ಅತಿಶಯವಾಗ್ತಾ ಇದೆ. ಸುರಕುಜವಲೆ, ದೇವತೆಗಳ ವೃಕ್ಷ. ಸುರ ಕುಜ ಅಂತಂದರೆ ದೇವಲೋಕದಲ್ಲಿ ಬಿಟ್ಟಂತಹ ಮರ. ಕೊಡದೆ ಮನೋರಥವ, ಅದು ಕಾಮಧೇನು ಕಲ್ಪವೃಕ್ಷಗಳ ಸಂಗತಿ ಆಗಿದ್ದರಿಂದ, ಕಲ್ಪವೃಕ್ಷವೇ ಆದ್ದರಿಂದ, ಕೋಡಿ ಕೋರಿದ ಬೈಕೆಗಳನ್ನು ಕೊಡುವುದಾದ್ದರಿಂದ, ನಿನಗೆ ಇರುವ ಬೈಕೆ ಏನಿದೆ ಕಾಲಕ್ಕೆ ನಿವಾತ ಕವಚರನ್ನು ಕೊಲ್ಲಬೇಕು ಅನ್ನೋದಾಯ್ತಲ್ಲಪ್ಪ. ಕೆಟ್ಟದು ಅಹಿತರ ನಿವಾತ ಕವಚರ ತಟ್ಟು, ನಿವಾತ ಕವಚಾದಿ ದುಷ್ಟರು ಯಾರಿದ್ದಾರೆ ಅವರೆಲ್ಲರ ಉತ್ಸಾಹವೂ ಹೋಯಿತು, ಹುಡಿ ಹುಡಿ ಆಯಿತು, ಅವರೆಲ್ಲ ಶಕ್ತಿ ಸಾಮರ್ಥ್ಯಗಳು ಪುಡಿ ಪುಡಿ ಆಯಿತು. ಧನುಜರ ಹುಟ್ಟುರಿವುದು, ಅವರು ದ್ರಾಕ್ಷಸರನ್ನು ಇನ್ನು ನಾವು ಹಿಂಸೆ ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದಿಮ್ ಟು ಟಾಸ್ಕ್ ಅಂತಾರಲ್ಲ, ಆ ರೀತಿ ಬಾ ಅಂತ ಹೇಳ್ಬಿಟ್ಟು ಇಂದ್ರನ್ನ ಕರೀತಾ ಇದ್ದಾರೆ. ಇದು ಬಹಳ ಸುಂದರ, ಮನೋಹರವಾಗಿ ಖಮಾಜ್ ಅನ್ನುವಂಥ ರಾಗದಲ್ಲಿ ಬಂತು. ಖಮಾಜ್ ಹಿಂದೂಸ್ತಾನಿಯ ರಾಗ. ಅನುನಯ, ಅನುರಕ್ತಿ, ವಿಲಾಸ, ಶೃಂಗಾರಗಳು ಅದರ ಮೂಲ ಸ್ಥಾಯಿ. ಇನ್ನು ಮುಂದಿನ ಪದ್ಯ ನೋಡಿ. ಕಾಲಕೇಯರ ನಗರಿಯಲಿ ದುವಾಳಿಸಿತಲೇ ಮೃತ್ಯು ಕಾಲಕೇಯರ ನಗರಿಯಲಿ ದುವಾಳಿಸಿತಲೇ ಮೃತ್ಯು ದಿವಿಜರ ಸೂಳೆಯರು ಸೆರೆ ಬಿಟ್ಟು ಬಂದರು ಯಕ್ಷ ಕಿನ್ನರರ ಕಾಲ ಸಂಕಲೆ ಕಡಿದವು ಕಲರುಳಿಗಕ್ಕೆ ಕಡೆಯಾಯ್ತು ಕಳರುಳಿಗಕ್ಕೆ ಕಡೆಯಾಯ್ತು ಸುರಪುರದಾಳು ಬೇರಿಯ ಕಾಹು ತೆಗೆಯಲಿ ಎಂದರ ಚರರೋ ಮತ್ತೆ ಆ ದೂತರು ಬಂದು ಇಂದ್ರನಿಗೆ ಹೇಳ್ತಾ ಇದ್ದಾರೆ, ಕಾಲಕೇಯರ ನಗರಿಯಲ್ಲಿ ದುವ್ವಾಳಿಸುತ್ತಲೇ ಮೃತ್ಯು. ಕಾಲಕೇಯರ ಆ ರಾಜಧಾನಿಯಲ್ಲಿ ಮೃತ್ಯು ತನ್ನ ವಿಕಟ ತಾಂಡವ ಮಾಡಿದೆ. ದಿವಿಜರ ಸೂಳೆಯರು ಸೆರೆಬಿಟ್ಟು ಬಂದರು,
ದೇವಲೋಕದ ಅಪ್ಸರೋಗಣ ಈಗ ಸೆರೆಯಿಂದ ಮುಕ್ತವಾಗಿ ಬಂದಿದೆ. ಯಕ್ಷ ಕಿನ್ನರರ ಕಾಲ ಸಂಕಲೆ ಕಡಿದವು. ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಚಾರಣ ನಾಗ ಮೊದಲಾದ ಅನೇಕ ದಿವ್ಯ ಯೋನಿ ವರ್ಗ ಅಂತ ಉಂಟು. ಅವರೆಲ್ಲರ ಸಂಕೋಲೆಗಳು ಕಡಿಯಲ್ಪಟ್ಟು ಅವರಿಗೆ ಮುಕ್ತರಾಗಿದ್ದಾರೆ. ಇನ್ನು ಏನು ಹೇಳೋದಪ್ಪ, ಕಳರೋಳಿಗಕ್ಕೆ ಕಡೆಯಾಯಿತು, ಕೆಟ್ಟವರ ಸೇವೆ ಮಾಡಿಕೊಂಡಿರುವ ಕಾಲ ಮುಗಿಯಿತು, ಸುರಪುರದ ಆಳುವೇರಿಯ ಕಾಹು ತೆಗೆಯಲಿಹುದು. ಇನ್ನು ದೇವಲೋಕಕ್ಕೆ ಆಳುವೇಲಿಯ ಕಾಹು ಅಂದರೆ ಸದಾಕಾಲವೂ ಅಮರಾವತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಸುತ್ತಲೂ ಕೂಡ ಸೈನಿಕರನ್ನು ಒಂದು ಹ್ಯೂಮನ್ ವಾಲ್ ಅನ್ನುವಂತೆ ಮಾನವ ನಿರ್ಮಿತವಾದ ಮಾನವಮಯವಾದ ಒಂದು ಗೋಡೆ, ಒಂದು ಮಹಾ ಭಿತ್ತಿ ಎನ್ನುವಂತೆ ಮಾನವರ ಒಂದು ಕೋಟೆ, ಮಾನವ ದುರ್ಗ ಅದು ನಿರ್ಮಾಣವಾಗಿತ್ತು. ಅದನ್ನು ಬೇಕಿಲ್ಲ, ಸುಳಪುರದ ಆಳುವೇಲಿಯ ಕಾಹು ತೆರೆಗಿಲಿ ಅಂದರೆ ಇನ್ನು ಬೇಕಿಲ್ಲ ನಮಗೆ. ನಾವು ಯಾವ ದೈತ್ಯರ ಭೀತಿ ಇಲ್ಲದೆ, ಶತ್ರುಗಳ ಚಿಂತೆ ಇಲ್ಲದೆ ಅಜಿಂಕ್ಯರಾಗಿ ಅಜಯ್ಯರಾಗಿ ನಾವಿರೋದಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಹೇಳಿದ್ರು. ಈ ದೇವತೆಗಳಿಗೆ ಸಂತೋಷಕಾರಿಯಾಗುವ ವಾರ್ತೆ ಸಹಜವಾಗಿ ದೇವ ಮನೋಹರಿ ರಾಗದಲ್ಲಿ ಬರಬೇಕು, ಅದೀಗ ಬಂದಿದೆ. ಇದು ಕೂಡ ಹೆಚ್ಚು ಪ್ರಸಿದ್ಧವಲ್ಲದ ಕ್ಲಿಷ್ಟಕರವಾದ ರಾಗಗಳಲ್ಲಿ ಒಂದು. ಇನ್ನು ಮುಂದಿನ ವಿವರಗಳನ್ನು ನಾಳೆ ನೋಡೋಣ.